ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಭೂಪರಲೋಕಗಳ ಒಡೆಯನು, ನಿಮ್ಮನ್ನು ನನ್ನನ್ನು ಪ್ರೀತಿಸುವವನು ಆಗಿರುವ ಶ್ರೀ ಯೇಸು ಕ್ರಿಸ್ತರ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ದೇವಿಜನರೇ, ನೀವೆಲ್ಲರೂ ಆರೋಗ್ಯವಾಗಿ ಸೌಖ್ಯವಾಗಿದ್ದೀರೆಂದು ನಾನು ನಂಬುತ್ತೇನೆ. ಏಕೆಂದರೆ ನಮ್ಮನ್ನು ಕಾಯುವ ಕರ್ತರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಸದಾಕಾಲವು ನಮ್ಮ ಸಂಗಡ ಇರುವಂಥವನು ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ನನ್ನ ಪ್ರೀತಿಯ ದೇವಜನರೇ, ಅನೇಕರು ಕೇಳುವಂಥ ಪ್ರಶ್ನೆ, ಶರೀರ ಇದೆಯಲ್ವಾ, ಇದು ನಾಶವಾಗಿ ಹೋಗ್ಬಿಡುತ್ತದೆ, ಇನ್ನಷ್ಟೇ ಆತ್ಮ ಮಾತ್ರವೇ ಅಂತ ನಾವು ಅಂದುಕೊಳ್ಳುತ್ತೇವೆ. ಪ್ರಿಯರೇ, ದೇವರು ಮನುಷ್ಯರಿಗೆ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ರೂಪ ಇದೆ. ನಾನು ಹೇಗಿದ್ದೇನೋ ನನ್ನ ರೂಪ ನಿಮಗೆ ಕಣ್ಣಿಗೆ ಬರುತ್ತದೆ. ಅದರಂತೆ ಪ್ರತಿಯೊಬ್ಬರಿಗೂ ಒಂದೊಂದು ರೂಪ ಇದೆ. ಯಾವಾಗ ದೇವರಾತ್ಮನು ನಮ್ಮಲ್ಲಿ ವಾಸವಾಗುತ್ತಾನೋ, ದೇವರಾತ್ಮನು ನಮ್ಮಲ್ಲಿ ಬರುತ್ತಾನೋ, ನಮ್ಮ ಶರೀರದ ಇಚ್ಛೆಗಳು ಹೋಗಿ ನಮ್ಮ ಈ ಶರೀರದ ಎಲ್ಲ ಪಾಪಗಳು, ಕರ್ಮಗಳು, ಎಲ್ಲ ಕೆಟ್ಟತನಗಳು ಹೋಗಿಬಿಟ್ಟು ನಮಗೆ ಮಹಿಮೆಯ ಒಂದು ಏನೋ ಶರೀರವನ್ನು ದೇವರು ಕೊಡುತ್ತಾರಂತೆ. ಇದೇನು ಅರ್ಥ ಆಗ್ತಾ ಇಲ್ಲ ಅಂತ ನೀವು ಅಂದುಕೊಳ್ತಾ ಇದ್ದೀರಾ? ಪ್ರಿಯರೇ, ಒಂದು ನಿಮಿಷ ನೀವು ದೇವರ ವಾಕ್ಯದಲ್ಲಿ ನೀವು ನೋಡುವುದಾದರೆ, ನಿಮ್ಮಲ್ಲಿ ಕ್ರಿಸ್ತನ ಆತ್ಮವು ಇದ್ದರೆ ನೀವು ಫಲಿಸ್ತೀರಾ, ಬಲವಾಗಿರ್ತೀರಾ, ನೀವು ಬೆಳಗುತ್ತೀರಾ. ಇವತ್ತಿನ ವಾಕ್ಯವನ್ನು ಧ್ಯಾನಿಸೋಣ, ಬನ್ನಿ, ನಿಮಗೆ ಗೊತ್ತಾಗುತ್ತದೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8:9 ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಈ ವಾಕ್ಯ ಕೇಳಿದ ಮೇಲೂ ನಿಮಗೇನು ಅರ್ಥ ಆಗ್ತಾ ಇಲ್ವಾ? ಚಿಂತೆ ಮಾಡಬೇಡಿ, ಬನ್ನಿ. ಈ ವಾಕ್ಯ ಹೇಳುತ್ತದೆ, ನೀವಾದರೂ, ಬೇರೆಯವರಿಗೂ ನಿಮಗೂ ಇರುವ ವ್ಯತ್ಯಾಸವನ್ನು ಬೈಬಲ್ ಹೇಳುತ್ತಾ ಇದೆ. ಯಾರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾರೋ, ನಂಬುತ್ತಾರೋ, ಅದರಂತೆ ನಡೆಯುತ್ತಾರೋ, ಅವರಿಗೆ ದೇವರ ವಾಕ್ಯವು ಹೇಳುವುದು ನೀವಾದರೋ ಎಂಬುದಾಗಿ. ಈ ದಿನ ನೀವು ಈ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ ಎಂದರೆ, ಇಲ್ಲಿ ನಿಮ್ಮಲ್ಲಿ ದೇವರ ಆತ್ಮನ ಕ್ರಿಯೆ ಇದೆ, ದೇವರು ನಿಮ್ಮನ್ನು ಕರೆದಿದ್ದಾರೆ. ಇಲ್ಲಿ ಅದಕ್ಕೆ ಹೇಳ್ತದೆ, ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ. ಇವತ್ತು ಹಾಗಾದರೆ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆ ಎಂಬುದು ಹೇಗೆ ತಿಳಿಯುತ್ತದೆ? ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ ಎಂದು ಹೇಗೆ ತಿಳಿಯುತ್ತದೆ? ಹೇಗೆ ತಿಳಿಯುತ್ತದೆ ಅಂದರೆ, ನೀವು ಕೆಟ್ಟದ್ದನ್ನು ವಿರೋಧಿಸ್ತೀರ, ಪಾಪದ ಕೃತ್ಯಗಳನ್ನು ಇಷ್ಟಪಡುವುದಿಲ್ಲ, ದೇವರನ್ನು ಪ್ರೀತಿಸ್ತೀರ, ದೇವರ ಕಾರ್ಯಗಳನ್ನು ನೀವು ಮಾಡ್ತೀರ, ಈ ಲೋಕವನ್ನು ದ್ವೇಷಿಸಿ ಪರಲೋಕವನ್ನು ಪ್ರೀತಿಸ್ತೀರ. ಅದು ದೇವರಾತ್ಮನು ನಿಮ್ಮಲ್ಲಿರುವಂಥ ಗುಣಗಳು. ಇಲ್ಲಿ ಅದಕ್ಕೆ ಹೇಳುವಂಥ ಮಾತು ಪೌಲನು ಹೇಳುತ್ತಾ ಇದ್ದಾನೆ, ನಿಮ್ಮಲ್ಲಿ ಏನಾದರೂ ದೇವರಾತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ. ನೀವು ಯಾವಾಗಲೂ ಶರೀರವನ್ನು ಮೆಚ್ಚಿಸುವುದಕ್ಕೆ, ಶರೀರದ ಕಾರ್ಯಗಳನ್ನು ಮಾಡುವುದಕ್ಕೆ, ಶರೀರದ ಪ್ರಕಾರವಾಗಿ ನಡ್ಕೊಳ್ಳಲಿಕ್ಕೆ ನೀವೆಂದಿಗೂ ಪ್ರಯಾಸ ಪಡುವುದಿಲ್ಲ. ಯಾವಾಗ ನಮ್ಮಲ್ಲಿ ದೇವರಾತ್ಮನು ಇಲ್ಲವೋ ಆಗ ನಾವು ಲೋಕ, ಶರೀರ, ಆ ಕಾರ್ಯಗಳನ್ನು ನಾವು ನೋಡುತ್ತೇವೆ. ನಿಮ್ಮಲ್ಲಿ ನನ್ನಲ್ಲಿ ದೇವರಾತ್ಮನು ವಾಸ ಮಾಡ್ತಾ ಇದ್ದರೆ ನಾವು ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ನಾವು ಯಾರ ಹತ್ರ ಇರ್ತೀವೋ, ಯಾರ ಜೊತೆಯಲ್ಲಿ ಇರ್ತೀವೋ, ಅವರಂತೆ ಅವರ ಹಿಡಿತದಲ್ಲಿ ಇರುತ್ತೇವೆ. ನಿಮ್ಮ ಹೃದಯದಲ್ಲಿ ದೇವರಾತ್ಮನು, ಪವಿತ್ರಾತ್ಮನು ವಾಸ ಮಾಡ್ತಾ ಇದ್ದರೆ, ಕ್ರಿಸ್ತನ ಆತ್ಮ ಇದ್ದರೆ, ಖಂಡಿತವಾಗಿ ಆ ಆತ್ಮನು ನಿಮ್ಮನ್ನು ಏನು ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾರೆ. ನಿಮ್ಮನ್ನು ಆತನೇನು ಮಾಡ್ತಾನೆ, ನಡೆಸುವಂಥವನಾಗಿರುತ್ತಾನೆ. ಇದನ್ನು ನಿಮ್ಮಲ್ಲಿ ದೇವರಾತ್ಮನು ಇದ್ದಾನೆ ಎಂದು ಭಾವಿಸಿರಿ. ಇಲ್ಲದಿದ್ದರೆ ಕರ್ತನನ್ನು ಆಹ್ವಾನಿಸಿರಿ. ಕರ್ತನ ಆತ್ಮವು ಬರುವಾಗ ನಿಮ್ಮಲ್ಲಿ ನನ್ನಲ್ಲಿ ಇಲ್ಲಿ ಹೇಳ್ತದೆ, ವಾಕ್ಯವು ಹೇಳ್ತದೆ, ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನಾತ್ಮ ನಿಮ್ಮಲ್ಲಿ ಇದ್ದರೆ ಕ್ರಿಸ್ತನಾತ್ಮ. ಡಿಫ್ರೆನ್ಸ್ ಏನಂದರೆ, ನೀವು ನಿಮ್ಮಲ್ಲಿ ದೇವರಾತ್ಮ ಇಲ್ಲ ಕ್ರಿಸ್ತನಾತ್ಮ ಇದ್ದರೆ ಕ್ರಿಸ್ತನಿಗೆ ಅಧೀನರಾಗಿರುತ್ತೀರಿ,
ಕ್ರಿಸ್ತರ ವಾಕ್ಯಗಳಂತೆ ನಡೆದುಕೊಳ್ಳುತ್ತೀರಿ, ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತೀರಿ. ಇಲ್ಲದೆ ಹೋದರೆ ನಾವು ಸುಮ್ಮನೆ ನಟನೆ ಮಾಡಬಹುದು, ಆದರೆ ದೇವರಿಗೆ ಇಷ್ಟರಾಗಿರಲಿಕ್ಕೆ ಸಾಧ್ಯವೂ ಆಗುವುದೇ ಇಲ್ಲ. ಹೇಗೆಂದರೆ ನಾವು ಮತ್ತೆ ನಮ್ಮನ್ನು ನಾವು ಮೋಸ ಮಾಡಿಕೊಂಡು ಮಾಡಿಕೊಳ್ತೇವೆ, ನಮ್ಮನ್ನು ನಾವು ಮೋಸ ಮಾಡಿಕೊಂಡು ಹೊರಗಿನ ತೋರ್ಪಡಿಕೆಯನ್ನು ಮಾಡುತ್ತೇವೆ. ಅದಕ್ಕೆ ಯೇಸಪ್ಪ ಹೇಳಿದರು, ನೀವು ಸುಣ್ಣ ಬಳಿದ ಸಮಾಧಿಯಂತಿದ್ದೇರೆ ಅಂತ ಹೇಳಿದರು. ಅಂದರೆ ಸಮಾಧಿ ಒಳಗಡೆ ಹೊಲಸು, ಸಮಾಧಿ ಹೊರಗಡೆ ಒಳ್ಳೆಯ ಏನಂದರೆ ಕಲರು, ಬಿಳುಪು, ಬೆಳ್ಳಗಿರುವಂಥ ಸಮಾಧಿಗಳ ರೀತಿಯಲ್ಲಿ ನೀವು ನಾನು ದೇವ ಜನರೇ. ಮುಂದಿನ ಭಾಗದಲ್ಲಿ ನಾವು ನೋಡೋಣ, ಕೆಲವು ವ್ಯಕ್ತಿಗಳು ಆ ರೀತಿಯಾಗಿದ್ದರು, ಆದರೆ ದೇವರು ನಮ್ಮನ್ನು ಕೇಳಿಕೊಳ್ಳುವುದು ಒಳಗೊಂದು ಹೊರಗೊಂದು ಅಲ್ಲ, ಒಳಗೂ ಹೊರಗೂ ಕ್ರಿಸ್ತನಾತ್ಮವು ನಿಮ್ಮಲ್ಲಿರಬೇಕು, ಕ್ರಿಸ್ತನಾತ್ಮವು ನಿಮ್ಮನ್ನು ನಡೆಸಬೇಕು ಎಂದು ದೇವರು ಕೇಳಿಕೊಳ್ಳುವಂಥವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಬೈಬಲಲ್ಲಿ ಅನೇಕರು ಏನು ಮಾಡಿದ್ರು ಅಂದರೆ ಹೊರಗೆ ಒಂದು ರೀತಿಯಾಗಿದ್ದರು, ಒಳಗಡೆ ನಿಜ ಸ್ವರೂಪವನ್ನು ಬಚ್ಚಿಟ್ಟುಕೊಂಡೇ ಇದ್ದರು. ಅವರು ಆ ರೀತಿಯಾಗಿದ್ದರು. ನೀವು ಅಪೋಸ್ತಲ ಕೃತ್ಯಗಳಲ್ಲಿ ನೀವು ಅನನಿಯ ಮತ್ತು ಸಫೇರಳು ಎಂಬ ಇಬ್ಬರನ್ನು ನೀವು ನೋಡುತ್ತೀರಿ. ಅನನಿಯ ಮತ್ತು ಸಫೇರಳು ಹೊರಗೆ ನಾವು ದೇವರಿಗಾಗಿ ಏನು ಬೇಕಾದರೂ ಮಾಡಬಲ್ಲೆವು, ದೇವರಿಗಾಗಿ ಕೊಡ್ತೀವಿ, ದೇವರಿಗಾಗಿ ನಾವು ಜೀವಿಸ್ತೀವಿ ಅಂತ ಹೇಳಿಬಿಟ್ಟು ಆ ನಂತರ ಅವರೇನು ಮಾಡಿಬಿಟ್ರು, ನಿಜವಾಗಿ ಹಣ ಅಂದರೆ ಆಸ್ತಿ ಮಾರಿ ಕೊಡಬೇಕಾದ ಸಮಯದಲ್ಲಿ ದೇವರಾತ್ಮನನ್ನು ಮೋಸ ಮಾಡಲಿಕ್ಕೆ ನೋಡಿದರು. ದೇವಜನವೇ, ದೇವರಾತ್ಮನನ್ನು ಮೋಸ ಮಾಡಿದರೆ, ನಾವು ಹೊರಗೊಂದು ಒಳಗೊಂದು ಮಾಡಿದರೆ ಮುಖಸ್ತುತಿ ಮುಖವನ್ನು ನೋಡುವಂಥವರನ್ನು ಅವರು ಮೆಚ್ಚಿಸಬಹುದು, ಆದರೆ ನಿನ್ನ ಅಂತರಂಗವನ್ನು ನೋಡುವಂಥ ದೇವರನ್ನು ಮೋಸಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲವೇ ಇಲ್ಲ. ನಾವು ದೇವರನ್ನು ಮೋಸ ಮಾಡಲಿಕ್ಕೆ, ದೇವರಾತ್ಮನನ್ನು ಮೋಸ ಮಾಡಲಿಕ್ಕೆ ನಮಗೆಂದಿಗೂ ಸಾಧ್ಯವಾಗುವುದಿಲ್ಲ. ಅದನ್ನು ಮಾತ್ರ ನಾವು ಮರೆತು ಹೋಗಬಾರ್ದು. ದೇವರೊಟ್ಟಿಗೆ ಇದ್ದ ಇಸ್ಕರಿಯೂತ ಇದನು ದೇವರಿಗೆ ಮೆಚ್ಚುಗೆಯಾದ ಶಿಷ್ಯನ ಥರ ಇದ್ದ, ಆದರೆ ಒಳಗೆ ಟೊಳ್ಳು. ಅನನಿಯ ಸಫೇರಳು, ಇಸ್ಕರಿಯೂತ ಯೂದನು ಇವರೆಲ್ಲರೂ ಮೇಲುಗಡೆ ಚೆನ್ನಾಗಿದ್ದರು. ಪೌಲನು ಕೂಡ ಅನೇಕ ಭಕ್ತರ ಗಡುತ್ತಾಗಿ ಹೇಳ್ತಾರೆ, ಅವರು ಮೇಲ್ಮೇಲೆ ನನ್ನ ಜೊತೆಗಿದ್ದರು, ಆದರೆ ಒಳಗಡೆ ನನ್ನೊಟ್ಟಿಗಿಲ್ಲ ಅಂತ ಅವರು ಹೇಳುತ್ತಾರೆ. ಈ ದಿನ ನೀವು ನಾನು ದೇವರೊಟ್ಟಿಗಿದ್ದೀವಾ? ದೇವರು ನೋಡುತ್ತಿದ್ದಾರೆ ನನ್ನನ್ನು, ದೇವರಿಗೆ ಮೆಚ್ಚುಗೆಯಾಗಿರಬೇಕು ಅಂತ ನಾವು ನೆನೆಸ್ತಾ ಇದ್ದೀವಾ? ಯಾಕೆಂದರೆ ಪ್ರಿಯರೇ, ಶರೀರದ ಕಾರ್ಯಗಳು ನಿರ್ಲಯತ್ವವಾಗಿಬಿಡ್ತವೆ, ಆದರೆ ಒಳಗಡೆ ಇರುವಂಥ ಕಾರ್ಯಗಳೇ ನಿತ್ಯವಾಗಿರುತ್ತವೆ. ದೇವರ ವಾಕ್ಯದಲ್ಲಿ ಮೊದಲ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 4:17 ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡವೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು, ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಯಾರು ಕರ್ತನ ಜೊತೆಯಲ್ಲಿ ಸದಾಕಾಲ ಇರ್ತಾರೆ ಗೊತ್ತಾ? ಯಾರು ಅಂತರಂಗ ಶುದ್ಧಿಯನ್ನು ಹೊಂದಿ ದೇವರಾತ್ಮನ ಹಿಡಿತವನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿರುತ್ತಾರೋ ಅವರು ಮಾತ್ರವೇ ಅಂತರಿಕ್ಷದಲ್ಲಿ ನಾವು ಕರ್ತನನ್ನು ಎದುರುಗೊಳ್ಳಲಿಕ್ಕೆ ಸಾಧ್ಯ. ಮೇಲುಗಡೆ ನಾಟಕ ಮಾಡಿ ಏನು ಅದೇನು ಹೇಳ್ತಾರಲ್ಲ, ವೇಷ ಹಾಕಿರುವಂಥ ವೇಷಧಾರಿಗಳಿಗೆ ಕರ್ತನ ರಾಜ್ಯದಲ್ಲಿ ಪ್ರವೇಶವಿಲ್ಲ. ನಾವು ಕರ್ತನ ಜೊತೆಯಲ್ಲಿ ಸದಾಕಾಲ ಇರಬೇಕಾದರೆ ಆತನಿಗೆ ಪ್ರಿಯರಾಗಿ ನಾವು ಜೀವಿಸಬೇಕು. ಯಾಕೆಂದರೆ ಈ ದೇಹಕ್ಕೆ ನಾವು ಮಾಡಿದ್ದು ಎಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ದೇವರ ವಾಕ್ಯದಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 5:42-43 ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು, ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು, ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಎಂಥ ಒಂದು ವಾಕ್ಯಗಳನ್ನು ನಾವು ನೋಡುತ್ತಾ ಇದ್ದೇವಲ್ವಾ? ಈ ದೇಹಕ್ಕೆ ನೀವು ಮಾಡಿದ್ದು, ಈ ದೇಹದಲ್ಲಿ ನೀವು ತೋರಿಸಿದ್ದು, ಈ ದೇಹದಲ್ಲಿ ನಟನೆ ಮಾಡಿದ್ದು ಎಲ್ಲವೂ ಗತಿಸಿ ಹೋಗ್ತದೆ. ಆದರೆ ಇಲ್ಲಿ ಹೇಳ್ತಾ ಇದ್ದದು ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎತ್ತಿಬಿಡುತ್ತದೆ. ಪ್ರಾರಂಭದಲ್ಲಿ ನಾನು ಹೇಳಿದೆ, ನಮ್ಮ ಸ್ವರೂಪ ಏನಿದೆಯೋ, ನಾವು ಹೇಗಿದ್ದೀವೋ ಅದು ಕರ್ತನಿಗೆ ಗೊತ್ತುಂಟು. ನಮ್ಮ ಈ ಶರೀರ ಮಣ್ಣೆ ಹೋಗ್ಬೋದು, ಆದರೆ ಇದರ ರೂಪ ಏನಿದೆಯಲ್ವಾ, ಇದರ ರೂಪ ಎಂದಿಗೂ ಮಾರ್ಪಡುವುದಿಲ್ಲ. ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಆತನು ಮೂಡಲ್ಪಟ್ಟರು, ಮಹಿಮೆಯಾಗಿ ಆತನು ಎಬ್ಬಿಸಲ್ಪಟ್ಟನು. ಅದರಂತೆ ನಾವು ಕೂಡ ಕ್ರಿಸ್ತನಲ್ಲಿ ಲಯಾವಸ್ಥೆಯಲ್ಲಿ ನಾವು ಈನಾವಸ್ಥೆಯಲ್ಲಿ ಬಿದ್ದಲ್ಪಟ್ಟರೂ ನಾವು ನಿರ್ಲಾವಸ್ಥೆಯಲ್ಲಿಯೂ ಮಹಿಮೆಯಲ್ಲಿಯೂ ನಾವು ಎದ್ದು ಬರುತ್ತೇವೆಂದು, ಬಲಾವಸ್ಥೆಯಲ್ಲಿ ಎದ್ದು ಬರುತ್ತೇವೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಇದನ್ನು ದೇವರ ವಾಕ್ಯವನ್ನು ಕೇಳುವಂಥ ದೇವಜನರೇ,
ನೀವು ನಾನು ಈ ಶರೀರಕ್ಕೂ ಮನುಷ್ಯರಿಗೂ ತೋರ್ಪಡಿಕೆಗೂ ಮಾಡುವಂಥ ಎಲ್ಲ ಕಾರ್ಯಗಳ ಕುರಿತಾಗಿ ದೇವರು ಹೇಳ್ತಾ ಇರುವಂಥದ್ದು, ಮಗಳೇ ಮಗನೇ ನಟನೆಯ ಜೀವಿತ ನಿನಗೆ ಬೇಡ, ನಟಿಸಬೇಡ, ಬೇಡ ಬೇಡ ಬೇಡ. ಯಾಕೆಂದರೆ ನೀನು ಶರೀರಕ್ಕೆ ಮಾಡಿದ್ದು, ಶರೀರವನ್ನು ನೀನು ಮೆಚ್ಚಿಸಲಿಕ್ಕೆ ಮಾಡಿದ್ದು, ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಮಾಡಿದ್ದು ಮಣ್ಣಾಗಿ ಹೋಗುತ್ತದೆ. ಆದರೆ ದೇವರನ್ನ ಮೆಚ್ಚಿಸಲಿಕ್ಕೆ ಮಾಡಿದ್ದು, ದೇವರ ನಿನ್ನ ಸ್ವರೂಪಕ್ಕೆ ಮಾಡಿದ್ದು, ನಿನ್ನ ಆತ್ಮಕ್ಕೆ ಮಾಡಿದ್ದು ಅದು ನಿತ್ಯವಾಗಿರುತ್ತದೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಇವತ್ತು ನಾವು ಯಾರನ್ನು ಮೆಚ್ಚಿಸುವುದಕ್ಕೂ ಪ್ರಯಾಸ ಪಡುವುದು ಬೇಡ. ನಾವು ಮೆಚ್ಚಿಸಬೇಕಾಗಿರುವಂಥದ್ದು ಒಬ್ಬನೇ, ಕರ್ತನಾದ ಯೇಸುವನ್ನು. ಯೇಸು ಸ್ವಾಮಿ ಪೌಲನು ಹೇಳ್ತಾ ಇದ್ದಾನೆ, ಅಪೊಸ್ತಲನಾದ ಪೌಲನು, ನಾನು ಆ ಕರ್ತರನ್ನು ಮೆಚ್ಚಿಸುವುದಕ್ಕಾಗಿ ಓಡುತ್ತಾ ಇದ್ದೇನೆ. ಆತನನ್ನು ಮೆಚ್ಚಿಸಬೇಕು. ನಾನು ಯಾರನ್ನು ಮೆಚ್ಚಿಸದೇ ಇದ್ದರೂ ಪರವಾಗಿಲ್ಲ. ಇವತ್ತು ಅನೇಕ ಸಾರಿ ನಮ್ಮ ಶರೀರವು ನಮ್ಮನ್ನು ಅನೇಕ ವಿಷಯಗಳನ್ನು ಕೋರಿಕೊಳ್ಳುತ್ತದೆ. ನಾವು ಹೇಗಿರಬೇಕು, ನಾವು ಏನು ಮಾಡಬೇಕು, ಏನು ತಿನ್ನಬೇಕು, ಏನು ನೋಡಬೇಕು, ಎಲ್ಲವನ್ನು ಶರೀರ ಕೋರಿಕೊಳ್ಳುತ್ತದೆ. ಅನೇಕರು ನಿಮಗೆ ಗೊತ್ತಿರುವಂಥ ಜನರು ಅದೇ ರೀತಿಯಾಗಿ ನಟನೆಯ ಜೀವಿತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ನಿಮ್ಮ ನಿರ್ಬಲಾವಸ್ಥೆಯು ಹೋಗಿ ಬಲಾವಸ್ಥೆ ಬರಬೇಕಾದರೆ, ನಿಮ್ಮ ಮಣ್ಣಿನ ಶರೀರ ಹೋಗಿ ಮಹಿಮೆ ಅವಸ್ಥೆ ಬರಬೇಕಾದರೆ, ನೀವು ನಾನು ಕರ್ತನೊಟ್ಟಿಗೆ ಹೋಗಬೇಕಾದರೆ, ನಾವು ಈ ಶರೀರದ ತೋರ್ಪಡಿಕೆಯನ್ನೆಲ್ಲ ಬದಲಾಗಿ ನಮ್ಮ ಒಳಗಿರುವಂಥ ಅಂತರಾತ್ಮಕ್ಕೆ, ಆತ್ಮನಿಗೆ, ನಮ್ಮ ಸ್ವರೂಪಕ್ಕೆ ನಾವು ಮಾಡಬೇಕಾದ ಕಾರ್ಯಗಳೇನೆಂದರೆ, ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು, ಕರ್ತರೇ ನಾನು ನಿನ್ನನ್ನು ನೋಡಬೇಕಯ್ಯ, ನಿನ್ನನ್ನು ನಾನು ಕಾಣಬೇಕಯ್ಯ, ನಿನ್ನೊಟ್ಟಿಗೆ ನಾನು ಎತ್ತಲ್ಪಡಬೇಕಯ್ಯ, ನಾನು ನಿನ್ನನ್ನು ಆಕಾಶದಲ್ಲಿ ಎದುರುಗೊಳ್ಳಬೇಕಯ್ಯ ಎಂದು ನಮ್ಮನ್ನು ನಾವು ತಪ್ಪಿಸುವಂಥವರು ಆಗಿರಬೇಕು. ಲೋಕಕ್ಕೆ ಮಾಡಿದ್ದು ಲೋಕದಲ್ಲಿಯೇ ಹೋಗ್ಬಿಡುತ್ತದೆ, ಆದರೆ ದೇವರಿಗೆ ಮಾಡಿದ್ದು ದೇವರ ತನಕ ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯ ದೇವಿ ಜನವೇ, ಈ ದಿನ ದೇವರು ನಿಮಗೂ ನನಗೂ ಎಚ್ಚರ ಪಡಿಸ್ತಾ ಇರುವಂಥ ಮಾತು, ನಮ್ಮನ್ನು ಮಹಿಮಾವಸ್ಥೆಯಲ್ಲಿ ದೇವರು ನೋಡಬೇಕೆಂದು, ನಮ್ಮ ಸ್ವರೂಪವು ಹಾಳಾಗದಂತೆ ಕರ್ತನ ಜೊತೆಯಲ್ಲಿ ಸದಾಕಾಲ ಕರ್ತನ ಜೊತೆಯಲ್ಲಿರಬೇಕೆಂದು ದೇವರು ಆಶಿಸುವಂಥವನಾಗಿದ್ದಾನೆ. ನೀವು ಮೊದಲ ಪೂರಿತದವರಿಗೆ ಬರೆದ ಪತ್ರಿಕೆಯಲ್ಲಿ 15:52-53 ವಚನ ಓದುವುದಾದರೆ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಉದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಈ ದೇಹ ಏನಿದೆಯಲ್ಲ, ಈ ದೇಹ ಮಣ್ಣೆ, ಈ ದೇಹ ಏನಿದೆಯಲ್ಲ, ನಿರ್ಲಯಾವಸ್ಥೆ ಆಗ್ತದೆ, ನಿರ್ಲಯವಾಗಿ ಹೋಗುವಂಥದ್ದು, ಗತಿಸಿ ಹೋಗುವಂಥದ್ದು. ಆದರೆ ಅಮರತ್ವ, ಮಹಿಮಾಸ್ತ್ವ, ಯೇಸು ಕ್ರಿಸ್ತರು ಹೇಗೆ ಮಹಿಮೆಯಿಂದ ಎದ್ದು ಬಂದರೋ, ಹಾಗೆ ಕೂಡ ನಾವು ಕೂಡ ಮಹಿಮೆಯಿಂದ ಎದ್ದು ಬರಬೇಕೆಂಬುದು ದೇವರ ಉದ್ದೇಶವಾಗಿದೆ. ಪ್ರಿಯ ದೇವಜನರೇ, ನಾನು ಹೇಳುವಂಥ ಮಾತನ್ನು ಗಮನಿಸಿರಿ. ದೇವರು ನಮಗೆ ಹೇಳುವಂಥ ಮಾತೇನೆಂದರೆ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ಕ್ರಿಸ್ತನ ಆತ್ಮ ಇದೆಯಾ? ಆ ದೇವರಾತ್ಮನು ವಾಸವಾಗಿ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ, ನಿಮ್ಮಲ್ಲಿ ದೇವರಾತ್ಮ ವಾಸವಾಗಿರುವುದಾದರೆ ಶರೀರ ಭಾವ ಇರುವುದಿಲ್ಲ. ಶರೀರ ಭಾವ ಏನು ಕೋರ್ಕೊಳ್ಳುತ್ತದೆ, ಏನು ಕೋರ್ಕೊಳ್ಳುತ್ತೆ ಶರೀರ? ತಿನ್ನಬೇಕು, ಕುಡಿಬೇಕು, ಎಂಜಾಯ್ ಮಾಡಬೇಕು, ನಾವು ನಮಗಿಷ್ಟ ಬಂದ ಹಾಗೆ ಜೀವಿಸಬೇಕು ಅನ್ನೋದನ್ನು ನಾವು ಮಾಡ್ತಾ ಇರ್ತದೆ. ಆದರೆ ಆತ್ಮನೇನು ಮಾಡ್ತದೆ ಗೊತ್ತಾ, ಆತ್ಮೀಕ ಕಾರ್ಯಗಳನ್ನು ಎದುರು ನೋಡ್ತಾ ಇರ್ತದೆ. ಆತ್ಮೀಕವಾಗಿರಬೇಕು, ಪ್ರತಿದಿನ ನಾನು ದೇವರೊಟ್ಟಿಗಿರಬೇಕು, ದೇವರನ್ನು ಆರಾಧಿಸಬೇಕು, ದೇವರನ್ನು ಸ್ತುತಿಸಬೇಕು ಎಂದು ಇರುತ್ತದೆ. ನನ್ನ ಪ್ರಿಯ ದೇವಜನವೇ, ಕರ್ತನಲ್ಲಿ ಪ್ರೇರೆ, ಇವತ್ತು ನೀವು ನಾನು ಯಾವುದನ್ನು ನಾವು ಗಮನಿಸ್ತಾ ಇದ್ದೇವೆ, ನಿಮ್ಮಲ್ಲಿ ಆತ್ಮನು ವಾಸವಾಗಿದ್ದಾನ? ಹಾಗಾದರೆ ಶರೀರ ಭಾವ, ಶರೀರದ ಪಾಪಗಳು, ಶರೀರದ ಕರ್ಮಗಳು ಪ್ರಸಿದ್ಧವಾಗಿವೇ ಇವೆ. ಅವು ಯಾವಂದರೆ ಜಾರತ್ವ, ಬಂಡುತನ, ಕೆಟ್ಟತನ, ಪಾಪಕೃತ್ಯಗಳು ಎಲ್ಲವೂ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಮ್ಮ ಶರೀರದಲ್ಲಿ ಅವೆಲ್ಲವಿದ್ದರೂ ಸಹ ಅವೆಲ್ಲವನ್ನು ಸಹಿಸಿಕೊಂಡು ದೇವರಾತ್ಮನನ್ನು ನಾವು, ಕರ್ತರೇ ನಮ್ಮಲ್ಲಿ ಬಾಪ, ಪಾವನಾತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ಬಂದು ವಾಸ ಮಾಡಿರಿ, ನಮ್ಮೊಳಗೆ ಬಂದು ವಾಸ ಮಾಡಿರಿ ಎಂದು ದೇವರಾತ್ಮನನ್ನು ಕೇಳಬೇಕು. ನಾವು ದೇವರಾತ್ಮನನ್ನು, ಆತ್ಮನನ್ನು ಆಹ್ವಾನ ಮಾಡಿ, ಕರ್ತನೇ ನನ್ನೊಳಗೆ ಬಾ, ನನ್ನೊಳಗೆ ಜೀವಿಸ ಮಾಡು,
ನನ್ನ ಕುಟುಂಬದವರಲ್ಲಿ ನನ್ನವರಲ್ಲಿ ಬಾ ಕರ್ತರೆ, ನೀನು ಬರುವುದಾದರೆ ಬೆಳಕು, ನೀನು ಬರುವುದಾದರೆ ನನ್ನಲ್ಲಿರುವಂಥದ್ದೆಲ್ಲ ನಿರ್ಲಯತ್ವವಾಗಿಬಿಡುತ್ತದೆ, ನನ್ನಲ್ಲಿ ನೀನು ಮಹಿಮೆಯನ್ನು ತುಂಬಿಸುತ್ತೀಪ ಅಂತ ಕೇಳ್ತಾ ಇದ್ದಾರೆ. ನಿಮ್ಮಲ್ಲಿ ದೇವರಾತ್ಮನು ಇರುವುದಾದರೆ, ಕ್ರಿಸ್ತನ ಆತ್ಮವು ನಿಮ್ಮಲ್ಲಿ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ನಿಮ್ಮಲ್ಲಿ ನನ್ನಲ್ಲಿ ಕ್ರಿಸ್ತನ ಆತ್ಮ ಇಲ್ಲದೆ ಹೋದರೆ ನಾವು ಕ್ರಿಸ್ತನವರಲ್ಲ. ಅರ್ಥ ಆಗ್ತಾ ಇದೆಯಾ? ನಾವು ಕ್ರಿಸ್ತನವರಾಗಬೇಕಾದರೆ ಈವತ್ತು ದೇವರು ಹೇಳ್ತಾ ಇದ್ದಾನೆ, ಕ್ರಿಸ್ತನ ಆತ್ಮವನ್ನು ನಾವು ಹೊಂದಿಕೊಳ್ಳಬೇಕು, ಆಹ್ವಾನ ಮಾಡಬೇಕು. ದೇವರು ಹೇಳ್ತಾನೆ, ಯೋ ಬಾಗಿಲಲ್ಲಿ ನಿಂತುಕೊಂಡು ತಟ್ತಾ ಇದ್ದಾನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬರುವೆನೋ, ಅವನ ಸಂಗಡ ಊಟ ಮಾಡುವೆನೋ, ಅವನು ನನ್ನ ಸಂಗಡ ಊಟ ಮಾಡುವನು ಎಂದು ಹೇಳುತ್ತದೆ. ದೇವಜನವೇ, ದೇವರಾತ್ಮನು ನಮ್ಮನ್ನು ತಟ್ತಾ ಇರ್ತಾನೆ, ನಮ್ಮನ್ನು ಕರೀತಾ ಇರ್ತಾನೆ, ನಮ್ಮನ್ನು ಕೇಳ್ತಾ ಇರ್ತಾನೆ, ನನ್ನ ಒಳಗೆ ಬರಬೇಕು, ನಿನಗೆ ಸಹಾಯ ಮಾಡಬೇಕು, ನಿನ್ನ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು. ದೇವರಾತ್ಮನು ಕೂಗ್ತಾ ಇರ್ತಾನೆ, ಬಲವಂತ ಮಾಡೋದಿಲ್ಲ, ಆತನು ಒಡೆದು ಒಳಗೆ ಬರುವುದಿಲ್ಲ, ಆದರೆ ಕಾಯುತ್ತಾ ಇರ್ತಾನೆ. ದುಷ್ಟನು ಸೈತಾನನು ಇಸ್ಕರಿಯುತ ಯೂದನನ್ನು ಆವರಿಸಲಿಕ್ಕೆ ಕಂಡ ಹಾಗೆ ಪವಿತ್ರಾತ್ಮನು ಸಹ ಕಾಯ್ತಾ ಇರ್ತಾನೆ. ಒಂದು ಕಡೆ ಪವಿತ್ರಾತ್ಮನು, ಇನ್ನೊಂದು ಕಡೆ ದುಷ್ಟಾತ್ಮನು ಕಾಯ್ತಾ ಇರ್ತದೆ. ನೀವು ಯಾರ ಕಡೆ ನೋಡಿದರೆ ಅವರು ನಿಮ್ಮನ್ನು ಆವರಿಸಿಕೊಳ್ಳುತ್ತಾರೆ, ಯಾರನ್ನು ನೀವು ಆಹ್ವಾನಿಸಿದರೆ ಅವರು ನಿಮ್ಮಲ್ಲಿಗೆ ಬಂದುಬಿಡ್ತಾರೆ. ನಿಮ್ಮ ಹೃದಯವನ್ನು ದುಷ್ಟನಿಗೆ ತೆರೆದುಕೊಡ್ತೀರಾ, ದೇವರಾತ್ಮನಿಗೆ ತೆರೆದುಕೊಡ್ತೀರಾ? ಯಾರಿಗೆ ತೆರೆದುಕೊಡ್ತೀರಾ? ನೀವು ಯಾರಿಗೆ ತೆರೆದುಕೊಡ್ಲಿಕ್ಕೂ ದೇವರು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಯಾರನ್ನು ನೀವು ಅನುಸರಿಸಲು ದೇವರು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹೇಗಿರಬೇಕಾದರೂ ಈ ದಿನ ಭೂಮಿಯ ಮೇಲಿರುವಂಥ ಎಲ್ಲರೂ ಪಾಪಿಗಳಾದರೂ ದೇವರಿಗೆ ನಷ್ಟ ಇಲ್ಲ, ಆದರೆ ದೇವರಿಗೆ ಬಾಧೆ ಆಗ್ತದೆ. ನನ್ನ ಮಕ್ಕಳು, ಯಾಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂದು ಆತನನ್ನು ಕೊಟ್ಟನಲ್ವಾ. ನಾವು ಅದನ್ನು ಮರೆತು ಬಿಟ್ಟು ನಮಗಿಷ್ಟಾನುಸಾರವಾಗಿ ನಮಗೆ ಬೇಕಾದ ರೀತಿಯಲ್ಲಿ ನಾವೇನಾದರೂ ನಡ್ಕೊಳ್ಳುವುದಾದರೆ ದೇವರಾತ್ಮನು ನೊಂದುಕೊಳ್ತಾನೆ. ದೇವರಾತ್ಮನು ನೊಂದುಕೊಳ್ಳುತ್ತಾನೆ, ನಮ್ಮಲ್ಲಿ ಬರಲಿಕ್ಕಾಗಿ ಕಾಯ್ತಾ ಇರ್ತಾನೆ ದೇವರಾತ್ಮನು. ಆದರೆ ನಾವು ಅವಕಾಶ ಕೊಡದೆ ಹೋದರೆ ನೊಂದುಕೊಳ್ತಾನೆ. ಈ ದಿನ ಪ್ರಿಯ ದೇವಜನರೇ, ಕರ್ತರಿಗೆ ನಾವು ನಮ್ಮ ಆತ್ಮವನ್ನು ಕೊಡೋಣ, ನಮ್ಮ ಶರೀರವನ್ನು ಕೊಡೋಣ. ಈ ನಿಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆಯಲ್ಲವೇ, ದೇವರ ಆಲಯವಾಗಿದೆಯಲ್ಲವೇ? ಆತನಿಲ್ಲದೆ ಹೋದರೆ ನೀವು ನಾನು ಕ್ರಿಸ್ತನವರಲ್ಲ, ನಾವು ಕ್ರಿಸ್ತನವರಲ್ಲ, ಬರೀ ನಾವು ದುಷ್ಟನವರಾಗಿಬಿಡ್ತೇವೆ. ಆದ್ದರಿಂದ ದುಷ್ಟನಿಗೆ ಅವಕಾಶ ಕೊಡುವುದು ಬೇಕಾಗಿಲ್ಲ. ನಾವು ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನೀವು ನಾನು ಕ್ರಿಸ್ತನ ಆತ್ಮವನ್ನು ಹೊಂದಿದ್ದರೇನೆ ನಾವು ಅಂತರಿಕ್ಷದಲ್ಲಿ ಹೋಗಲಿಕ್ಕೆ ಸಾಧ್ಯ, ಆತನೊಟ್ಟಿಗೆ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ನಮ್ಮ ನಿರ್ಲಯಾವಸ್ಥೆ, ನಿರ್ಬಲಾವಸ್ಥೆ ಎಲ್ಲವೂ ಹೋಗಿ ಮಹಿಮೆಯ ಅವಸ್ಥೆ, ಬಲಾವಸ್ಥೆ ನಮಗೆ ಬರಬೇಕಾದರೆ ದೇವರಾತ್ಮನಿಗೆ ನಾವು ಅವಕಾಶ ಕೊಡಬೇಕು. ಬನ್ನಿರಿ, ಹಾಗಾದರೆ ಪ್ರಾರ್ಥನೆ ಮಾಡೋಣ, ದೇವರಾತ್ಮನಿಗೆ ಅವಕಾಶ ಕೊಡೋಣ, ದೇವರಾತ್ಮನನ್ನು ಆಹ್ವಾನ ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ಕರ್ತರೇ, ದೇವರೇ, ಅಪ್ಪ ದೇವರೇ, ಕೇವಲ ಇದು ಶರೀರ ಮಣ್ಣಾಗಿ ಹೋಗಬಹುದು, ಆದರೆ ಇದರ ರೂಪ ಅಪ್ಪ, ಇದರ ಮಹಿಮಾಸ್ತವು ನೀವು ರೂಪಾಂತರ ಪಡಿಸ್ತೀರ. ಅಪ್ಪ ಪಿತನೇ, ಇವತ್ತು ನಿನ್ನ ವಾಕ್ಯವು ಹೇಳುತ್ತದೆ, ಕ್ರಿಸ್ತನ ಆತ್ಮವು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಕ್ರಿಸ್ತರವರಲ್ಲ. ದೇವರಾತ್ಮನು ನಮ್ಮಲ್ಲಿ ಇರುವುದಾದರೆ ಶರೀರದ ಭಾವಗಳು ನಮ್ಮಲ್ಲಿ ಇರುವುದಿಲ್ಲ, ಕೆಟ್ಟತನವು ಇರುವುದಿಲ್ಲ, ದುಷ್ಟತನವು ಇರುವುದಿಲ್ಲ, ಎಲ್ಲವನ್ನು ನೀನು ತಾನೇ ತೊಳೆದು ಬಿಡುತ್ತೀ. ದೇವರೇ, ನೀವು ನಮ್ಮಲ್ಲಿ ಬರುವಾಗ ಆ ಕತ್ತಲೆಯು ಓಡಿ ಹೋಗ್ತದೆ, ದುಷ್ಟನ ಕಾರ್ಯಗಳು ಲಯವಾಗ್ತವೆ. ಯೇಸುವೇ, ನಿನ್ನ ಪವಿತ್ರವಾದ ನಾಮದಲ್ಲಿ ನಮ್ಮನ್ನೇ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ನಾನ ನೀವು ತಾನೇ ನಮ್ಮನ್ನು ಕರುಣಿಸು, ನಮ್ಮ ಮೇಲೆ ಕೃಪೆ ತೋರಿಸು. ಪವನಾತ್ಮರೇ, ಪರಿಶುದ್ಧಾತ್ಮರೇ, ನೀವು ಬಂದು ನಮ್ಮನ್ನು ಆವರಿಸಿಕೊಳ್ಳಿರಿ, ನಮ್ಮನ್ನು ಹಿಡಿತದಲ್ಲಿಟ್ಟುಕೊಳ್ಳ್ರಿ. ಪವಿತ್ರಾತ್ಮನೇ, ದಯಮಾಡಿ ನಮ್ಮ ಮೇಲೆ ಬಂದಿರಿ ಸ್ವಾಮಿ. ನಮ್ಮಲ್ಲಿರುವಂಥ ಕೆಟ್ಟದು, ಶರೀರ ಭಾವ, ಎಲ್ಲ ಲೋಕಕ್ಕೆ ಸಂಬಂಧಪಟ್ಟಿದ್ದು ಗತಿಸಿ ಹೋಗುವಂತೆಯೂ, ನಿನಗಾಗಿ ನಾವು ರೂಪಾಂತರಗೊಂಡು ನಿನ್ನಲ್ಲಿ ಹೊಸ ಸೃಷ್ಟಿಗಳಾಗಿ ಮಾರ್ಪಟ್ಟು ದೇವರೇ ಬಲಾವಸ್ಥೆಯನ್ನು, ಮಹಿಮಾವಸ್ಥೆಯನ್ನು, ಅಪ್ಪ ನಿರ್ಲಯಾವಸ್ಥೆಯನ್ನು ನಾವು ಹೊಂದಿಕೊಂಡು ಹಾಲಲೂಯ ನಿನಗೆ ಮಹಿಮೆ ತರುವಂಥ ಮಕ್ಕಳನ್ನಾಗಿ ನಮ್ಮನ್ನು ನೀನು ತಾನೇ ರೂಪು ತಿದ್ದಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವಪ್ಪ.
ಅಮರತ್ವವನ್ನು ಧರಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ ಯೇಸುವಿನ ನಾಮದಲ್ಲಿ. ಸದಾಕಾಲವೂ ನಿಮ್ಮ ಜೊತೆಯಲ್ಲಿ ನಾವು ಇರಬೇಕಪ್ಪ. ಒಂದು ವೇಳೆ ನಿಮ್ಮ ಆತ್ಮವನ್ನು ನಾವು ಹೊಂದಿಕೊಳ್ಳದೆ ಹೋದರೆ, ನಿನ್ನ ಆತ್ಮವು ನಮ್ಮಲ್ಲಿ ಇಲ್ಲದೆ ಹೋದರೆ ಖಂಡಿತ ನಾವು ನಿನ್ನ ಮಕ್ಕಳಲ್ಲವಲ್ಲಪ್ಪ. ಯೇಸುವೆ, ಇವತ್ತು ಈ ವಾಕ್ಯವನ್ನು ಕೇಳಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರಿಗೂ ದೇವರ ಆತ್ಮನೇ ನಿಮ್ಮ ಮುದ್ರೆ ಬೀಳಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಮುದ್ರೆ ಬೀಳಲಿ ಕರ್ತನೇ. ಇವರು ನಿನ್ನ ಮಕ್ಕಳೆಂಬುದಾಗಿ ಮುದ್ರಿಸ ಕರ್ತರೇ, ನಿನಗೆ ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ. ಪವಿತ್ರನೇ, ವಿಶೇಷವಾಗಿ ಈ ದಿನ ಕರ್ತನೇ ನಿಮ್ಮನ್ನು ಆರಾಧಿಸುವುದಕ್ಕೆ ಬಂದಿರುವಂಥ ನಮ್ಮ ಮೇಲೆ ನಿನ್ನ ಪರಲೋಕದ ಕೃಪೆಯು ಅನುಗ್ರಹವು ಇರಲಿ ಯೇಸಪ್ಪ. ಒಂದೊಂದು ದಿನವೂ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ, ಒಂದೊಂದು ದಿನವೂ ನಿನಗೆ ಹತ್ತಿರವಾಗಿ ಬೆಳೆಯುತ್ತಾ, ಬೇರೆ ಬೇರೆ ವಿಚಾರಗಳನ್ನು ನಾವು ಧ್ಯಾನಿಸುತ್ತಾ ಮುಂದಕ್ಕೆ ಸಾಗುತ್ತಿರುವಾಗ ನೀವು ತಾನೇ ನಮ್ಮನ್ನು ಕರುಣಿಸಿ ನಮಗೆ ಸಹಾಯ ಮಾಡಿಕೊಡ್ರಿ. ನಮ್ಮಲ್ಲಿ ನೀವು ಬಂದು ಆವರಿಸಿರಿ. ಆಗ ನಮ್ಮಲ್ಲಿರುವಂಥ ಎಲ್ಲ ಪಾಪದ ಕೃತ್ಯಗಳು, ಶರೀರದ ಭಾವಗಳು, ದುಷ್ಟನ ಕಾರ್ಯಗಳು ಲಯವಾಗುತ್ತವೆ ಯೇಸುವಿನ ನಾಮದಲ್ಲಿ. ಈ ದಿನವೇ, ಈ ಕ್ಷಣವೇ ಯಾರೆಲ್ಲ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಇವನ್ನು ಅಭಿಷೇಕ ಮಾಡಿ. ಪವಿತ್ರಾತ್ಮನೇ, ನಿಮಗೆ ಹೃದಯಗಳನ್ನು ತೆರೆದುಕೊಟ್ಟು ನಿಮ್ಮನ್ನು ಸ್ವೀಕಾರ ಮಾಡಿಕೊಂಡು ನಿನ್ನನ್ನೇ ಅನುಸರಿಸಿ ನಡೆಯುವುದಕ್ಕೆ ಪ್ರಿಯ ಮಕ್ಕಳಿಗೆ ನೀನು ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತೇವೆ ನಾದ. ಎಲ್ಲ ಸಮಯದಲ್ಲಿ ನಮ್ಮ ಸಂಗಡ ಇರುವಾತನು, ಆರೋಗ್ಯ ಕೊಡುವಾತನು ಆಗಿರುವ ನಿಮಗೆ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ ಅವರನ್ನು ಮುಟ್ಟು. ಅವರ ಶರೀರದಲ್ಲಿರುವಂಥ ಎಲ್ಲ ಬಲಹೀನತೆಗಳು ಯೇಸುವೆ ನಾಮದಲ್ಲಿ ಮುಟ್ಟು. ಯಹೋವ ರಾಫ್ ಆಗಿರುವ ದೇವರು ನೀನು. ನಿನ್ನ ಗಾಯಗಳಿಂದ ನಮಗೆ ಗುಣವಾಯಿತು, ನಿನ್ನ ಬಾಸುಂಡುಗಳಿಂದ ನಮಗೆ ಮೇಲಾಗುತ್ತದಲ್ಲ ಬೇಕಾರ್ತಾರೆ. ನೀನು ನಮಗೆ ಸೌಖ್ಯ ಕೊಡಲಿಕ್ಕೆ ಶಕ್ತನು, ನಮ್ಮನ್ನು ಸಮಸ್ಯೆಗಳಿಂದ ಬಿಡಿಸಲಿಕ್ಕೆ ಯೋಗ್ಯನು. ನಿನ್ನ ನಾಮಕ್ಕೆ ಸ್ತೋತ್ರ. ಈ ದಿನವೇ, ಈ ಕ್ಷಣವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಈ ಪ್ರಿಯ ದೇವ ಮಕ್ಕಳಿಗೆ ಉಪಕಾರವನ್ನು ಮಾಡಿರಿ ಅಪ್ಪ. ಇವರ ಮನೆಯಲ್ಲಿ ಇರುವಂಥ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳನ್ನು, ದೇವರ ಸಮಸ್ಯೆಗಳನ್ನು ಯೇಸುವಿನ ನಾಮದಲ್ಲಿ ನೀಗಿಸು ಎಂದು ಬೇಡಿಕೊಳ್ಳುತ್ತೇವೆ. ಆತ್ಮರೇ ನಮ್ಮನ್ನು ಆವರಿಸಿರಿಪ್ಪ. ದೇವರೇ ಸಮಾಧಾನವನ್ನು ಕೊಡ್ರಿ ಅಪ್ಪ. ನಿಮ್ಮನ್ನು ನಾವು ಆಗಲಿ ಏನು ಮಾಡಲಿಕ್ಕಾಗುವುದಿಲ್ಲ. ನೀವು ತಾನೇ ನಮಗೆ ಉಪಕಾರ ಮಾಡಬೇಕು, ನೀವು ತಾನೇ ನಮಗೆ ಸಹಾಯ ಮಾಡಬೇಕು, ನೀವು ತಾನೇ ನಮ್ಮನ್ನು ಕರುಣಿಸಬೇಕು ಎಂದು ಬೇಡಿಕೊಳ್ಳುತ್ತೇವೆ. ಈ ದಿನ ಅಪ್ಪ ದೇವರೇ, ಯಾವುದಾದರೂ ಅಪ್ಪ ದೇವರೇ ಒಂದು ವಿಶೇಷ ಕಾರ್ಯಕ್ರಮ, ಹುಟ್ಟು ಹಬ್ಬ, ಬೇರೆ ಏನಾದರೂ ಇದ್ದರೆ ಈ ಪ್ರಿಯ ದೇವ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ನೀನು ತಾನೇ ಕರುಣಿಸು. ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಈ ದಿನವೆಲ್ಲ ನಿಮ್ಮ ಕರ ಹಿಡಿದು ನಡೆಸಿ, ನಿಮ್ಮ ಆತ್ಮನಿಂದ ನಡೆಸಿ ಇವರ ಹೃದಯಗಳಲ್ಲಿ ನಿನ್ನ ಆತ್ಮವು ನಿವಾಸಗೊಳ್ಳುವಂತೆ ಮಾರ್ಗ ಮಾಡಿ ಇವರಿಗೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ ನಮ್ಮ ರಕ್ಷಕನಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಶುಭ ವಂದನೆಗಳು. ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ? ನನಗೆ ಸ್ವಲ್ಪ ಅಷ್ಟು ಆರೋಗ್ಯ ಇಲ್ಲದೇ ಇರುವುದರಿಂದ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್.